ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ಸಾಕಷ್ಟು ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇರೋದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ ಸೊ ರೇಣುಕಾ ಹತ್ಯೆಯ ಇನ್ನಷ್ಟು ಸ್ಫೋಟಕ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ವಿ ರೇಣುಕಾಸ್ವಾಮಿ ಹತ್ಯೆ ಮಾಡೋಕ್ ಮುಂಚೆ ಆಗಿದ್ದಂತಹ ಒಂದು ಡೆವಲಪ್ಮೆಂಟ್ ಬಗ್ಗೆ ಈಗ ವ್ಯಾಪಕ ಚರ್ಚೆ ಆಗ್ತಾ ಇದೆ ಪಟ್ಟಣಗೆರೆ ಶೆಡ್ಗೆ ಬಂದಂತಹ ದರ್ಶನ್ ಮಾಡಿದ್ದೇನೋ ನಂತರ ಅವ್ರ ಮೇಲೆ ಕೇಳಿ ಬಂದಂತಹ ಆರೋಪ ಎಲ್ಲ ಗೊತ್ತಿದೆ ನಿಮಗೆ ಬಟ್ ಇದಕ್ಕೆಲ್ಲ ಮೂಲ ಯಾವುದು ಈ ಇಷ್ಟು ಇನ್ಸಿಡೆಂಟ್ ಇಷ್ಟು ದೊಡ್ಡ ದುರಂತ ಆಗೋದಕ್ಕೆ ಒಂದು ಮೂಲ ಅಂತ ಇರಬೇಕಲ್ವಾ ಮೂಲ ಯಾವುದು ನೋಡ್ತಾ ಇದ್ದೀರಾ ಕೋಟಿ ಮೌಲ್ಯದ ಕಾರಿಗಾಗಿ ದರ್ಶನ್ ಬಳಿ ಪವಿತ್ರ ಮುನಿಸಿಕೊಂಡಿದ್ರ ಪವಿತ್ರ ಮುನಿಸು ಮರೆಸೋದಕ್ಕೆ ಸ್ವಾಮಿ ಮರ್ಡರ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಈ ಬಗ್ಗೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ ನೋಡ್ಕೊಂಡು ಬರೋಣ ಬನ್ನಿ ಪಟ್ಟಣಗೆರೆ ಶೆಡ್ ಕುಷ್ಕ ರಹಸ್ಯ ರೇಣುಕಾಗೆ ಹಗ್ಗದಿಂದ ಹೊಡೆದ ದರ್ಶನ ಹಲ್ಲೆ ಬಳಿಕ ಕುಷ್ಕಾ ತಿನ್ನಿಸಿದ ಮರ್ಡರ್ ಸಾರಥಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮರ್ಡರ್ ಕೇಸಿನ ಒಂದೇ ಸ್ಫೋಟಿಕ ಮಾಹಿತಿ ಹೊರಗ್ ಬೀಳ್ತಾನೆ ಇದೆ ಬೆಂಗಳೂರಿಗೆ ಜೂನ್ ಎಂಟರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಬಂದಂತಹ ರೇಣುಕಾ ಸ್ವಾಮಿಯನ್ನ ಯಾವ ರೀತಿ ಚಿತ್ರ ಹಿಂಸೆ ಕೊಟ್ಟು ಡಬಲ್ ಗ್ಯಾಂಗ್ ಹತ್ಯೆ ಮಾಡ್ತು ಅನ್ನೋ ಇನ್ನಷ್ಟು ಸತ್ಯ ಹೊರಗ್ ಬಿದ್ದಿದೆ ಇಷ್ಟಕ್ಕೂ ಗೆ ಬಂದ ದರ್ಶನ್ ಮಾಡಿದ್ದೇನ್ ಗೊತ್ತಾ ಪಟ್ಟಣಗೆರೆ ಶೆಡ್ ಕುಷ್ಕ ರಹಸ್ಯ ಎಸ್ ಜೂನ್ ಎಂಟಕ್ಕೆ ರೇಣುಕಾ ಸ್ವಾಮಿಯ ಕಿಡ್ನಾಪ್ ಮಾಡ್ಲಾಗತ್ತೆ ಪಟ್ಟಣಗೆರೆ ಶೆಡ್ಗೆ ಡಿ ಗ್ಯಾಂಗ್ ಕರ್ಕೊಂಡ್ ಬರುತ್ತೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ರೇಣುಕಾ ಸ್ವಾಮಿಗೆ ಟಾರ್ಚರ್ ಕೊಡಲಾಗಿದೆ ಸಂಜೆ ನಾಲ್ಕು ಮೂವತ್ತಕ್ಕೆ ಷಡ್ಗೆ ದರ್ಶನ್ ಬರ್ತಾರೆ ಅಷ್ಟೊತ್ತಿಗೆ ಹಣ್ಗಾಯಾಗಿದ್ದ ರೇಣುಕಾ ಸ್ವಾಮಿ ದರ್ಶನ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿಗೆ ಮಾರಣಾಂತಿಕ ಹಲ್ಲೆ ಶಡ್ಗೆ ಬಂದ ಕ್ಷಣ ಕಾಲಿನಿಂದ ಒದ್ದ ದರ್ಶನ್ ಇನ್ನು ದರ್ಶನ್ ಪಕ್ಕದಲ್ಲೇ ಇದ್ದಂತಹ ಪವಿತ್ರ ಗೌಡಾಳಿಂದನೂ ಕೂಡ ಹಲ್ಲೆ ಮಾಡಲಾಗಿದೆ ಹಗ್ಗದಿಂದ ದರ್ಶನ್ ತಳಿಸಿದ್ದಾರೆ ಇನ್ನು ಹಲ್ಲೆ ಬಳಿಕ ರೇಣುಕಾಗೆ ಬಲವಂತದಿಂದ ಕುಷ್ಕ ತಿನ್ನಿಸಿದ್ದಾರೆ ದರ್ಶನ್ ಎಸ್ ಇನ್ನು ಹೊಟ್ಟೆಯಲ್ಲಿ ತುಂಬಾ ತಿಂದಿರುವಂತಹ ಕುರುಹುಗಳು ಸಿಕ್ಕಿತು ಈಗ ಪೊಲೀಸರು ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರ ವರದಿಯನ್ನ ಕೇಳಿದ್ದಾರೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಂಥ ದರ್ಶನ್ ಅಥವಾ ಗ್ಯಾಂಗ್ ಯಾವ ರೀತಿಯಲ್ಲಿ ತನ್ನ ಕ್ರೌರ್ಯನ ಮೆರೆದಿತ್ತು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಯಾಕೆಂದ್ರೆ ಈಗಾಗಲೇ ಪೊಲೀಸರ ತನಿಖೆಯಲ್ಲಿ ಆತ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆ ಆಹಾರವನ್ನು ಸೇವನೆ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಉಲ್ಲೇಖವನ್ನು ಮಾಡಿದರು ಆದರೆ ನಾಲ್ಕು ಮೂವತ್ತರ ಆಸುಪಾಸ್ನಲ್ಲಿ ಪಟ್ಟಣಗೆರೆ ಶೆಡ್ನ ಒಳಗಡೆ ಬಂದಂಥ ದರ್ಶನ್ ಅಲ್ಲಿದ್ದಂಥ ರೇಣುಕಾ ಸ್ವಾಮಿಗೆ ಹಲ್ಲೆಯನ್ನ ಮಾಡ್ತಾನೆ ತನ್ನ ಕೈಲಿದ್ದಂಥ ಹಗ್ಗ ಏನಿತ್ತು ಹಗ್ಗದಿಂದ ನಾಲ್ಕಕ್ಕೂ ಹೆಚ್ಚು ಬಾರಿ ಹಲ್ಲೆಯನ್ನು ಮಾಡುವಂಥದ್ದು ಅದಾದ ನಂತರ ಆತನಿಗೆ ಬಲವಂತವಾಗಿ ಊಟ ಕೂಡ ಮಾಹಿತಿಗಳು ಸಿಗ್ತಾ ಮಾಹಿತಿಗಳು ಇದ್ದಾವೆ ಮತ್ತು ಸಹ ಆರೋಪಿಗಳೇನಿದ್ರು ಸಹ ಆರೋಪಿಗಳು ಕೂಡ ಇದೇ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಆ ಹೇಳಿಕೆಯನ್ನು ಆಧರಿಸಿ ಪೊಲೀಸರು ಆತನ ಮರಣೋತ್ತರ ಪರೀಕ್ಷೆ ಮತ್ತು ಆತನ ಸಾವು ಸಂಭವಿಸಿದಂತ ಸಮಯ ಏನಿತ್ತು ಅದನ್ನ ಕನ್ಫರ್ಮೇಶನ್ ಈಗಾಗಲೇ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಸಾರಿ ಕೇಳಲು ಹೇಳಿದ ದರ್ಶನ್ ವಿಡಿಯೋ ಅಪ್ಲೋಡ್ಗೆ ಸೂಚನೆ ಇನ್ನು ರೇಣುಕಾ ಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಬಳಿಕ ಕ್ಷಮೆ ಕೇಳುವುದಕ್ಕೂ ದರ್ಶನ್ ಹೇಳಿದ್ರಂತೆ ಪವಿತ್ರ ಗೌಡಾಗೆ ಆದಂತಹ ಅಪಮಾನ ಹಾಗೂ ಮುಂದೆ ಈ ರೀತಿಯ ಘಟನೆಗಳು ಸಂಭವಿಸಬಾರದು ಅನ್ನೋದು ಇದರ ಹಿಂದಿನ ಉದ್ದೇಶ ಅಂತ ಹೇಳಲಾಗ್ತಿದೆ ಸಾರಿ ಕೇಳಲು ಹೇಳಿದ ದರ್ಶನ್ ಪಟ್ಟಣಗೆರೆ ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ರೇಣುಕಾ ಸ್ವಾಮಿಗೆ ಬಾರಿಸಿದ ದರ್ಶನ್ ಕಾಲಿನಿಂದ ಒದ್ದ ಬಳಿಕ ಸಾರಿ ಕೇಳಲು ಹೇಳಿದ ದರ್ಶನ್ ಸ್ವಾಮಿ ಸಾರಿ ಕೇಳಿದ ವಿಡಿಯೋ ಅಪ್ಲೋಡ್ ಮಾಡಿ ಡಿ ಗ್ಯಾಂಗ್ಗೆ ಸೂಚಿಸಿದ ದರ್ಶನ ಇನ್ನು ಪಟ್ಟಣಗೆರೆ ಶೆಡ್ಗೆ ಬಂದು ಮಾರಣಾತಿಕವಾಗಿ ಹಲ್ಲೆ ಮಾಡಿದಂಥ ದರ್ಶನ್ ಮತ್ತೊಂದು ಕ್ರೌರಿಯನ್ನು ಮೆರೆದಿದ್ದ ಯಾಕೆಂದ್ರೆ ಆತ ಊಟ ಹೊಟ್ಟೆ ತುಂಬ ಊಟವನ್ನು ಮಾಡಿಸ್ಬೇಕು ಅಂತೇಳಿ ಆತನಿಗೆ ಕುಷ್ಕವನ್ನು ತೀರಿಸೋ ಪ್ರಯತ್ನಗಳನ್ನು ಮಾಡಿರುವಂಥದ್ದು ಅದಾದ ಬಳಿಕ ಆತ ಒಂದು ಕ್ಷಮಾಪಣೆಯನ್ನು ಕೇಳಬೇಕು ಅಂತೇಳಿ ಯಾಕೆಂದ್ರೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಆ ಹಿನ್ನೆಲೆಯಲ್ಲಿ ಒಂದು ಕ್ಷಮಾಪಣೆಯನ್ನು ಕೇಳಬೇಕು ಅದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಣ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟು ಹೊರ ನಡೆದಿದ್ರು ಪಟ್ಟಣಗೆರೆ ಶೆಡ್ಡಿಂದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಿದ್ದಾವೆ ಇದೆಲ್ಲ ಕೂಡ ತನಿಖೆಯಲ್ಲಿ ಬಯಲಾಗ್ತಾ ಇರುವಂಥದ್ದು ಮತ್ತು ಪೊಲೀಸರ ರಿಮ್ಯಾಂಡ್ ಕಾಪಿ ಏನಿತ್ತು ರಿಮ್ಯಾಂಡ್ ಕಾಪಿಯಲ್ಲೂ ಕೂಡ ಇದೇ ಮಾಹಿತಿಗಳನ್ನು ಕೂಡ ಉಲ್ಲೇಖವನ್ನು ಮಾಡ್ತಾ ಇರುವಂತದ್ದು ಒಂದು ರೀತಿಯಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರಹಿಂಸೆ ಚಿತ್ರದುರ್ಗದಿಂದ ಬಂದಂತರ ರೇಣುಕ ಸ್ವಾಮಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ರು ಅನ್ನೋದು ಸ್ಪಷ್ಟವಾಗಿ ಈ ಮೂಲಕ ಗೊತ್ತಾಗಿದೆ ಪವಿತ್ರ ಗೌಡ ಆಪ್ತಿಗೂ ಎದುರಾಯಿತು ಕಂಟಕ ಇಬ್ಬರನ್ನು ನೋಟಿಸ್ ನೋಟಿಸ್ಗೆ ಕಾರಣ ಏನೋ ದರ್ಶನ್ ಸ್ನೇಹಿತ ಸಮತಾಕೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿದೆ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರ ಜೊತೆ ಸಂಪರ್ಕ ಇರೋದೆ ಸಮತಾಗೆ ಕಂಟಕ ತರೋ ಸಾಧ್ಯತೆಗಳಿವೆ ಇನ್ನು ಪಟ್ಟಣಗೆರೆ ಕೇಸ್ನಲ್ಲಿ ಸಮತಾ ಪಾತ್ರ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಸಮತಾಗೆ ಟೆನ್ಷನ್ ಟೆನ್ಷನ್ ರೇಣುಕಾಸ್ವಾಮಿ ಕೊಲೆ ಬಳಿಕ ಪವಿತ್ರ ಸಮತಾ ಫೋನ್ ಸಂಭಾಷಣೆ ಕೊಲೆ ಮರುದಿನ ಆರ್ ಆರ್ ನಗರದ ಪವಿತ್ರ ನಿವಾಸಕ್ಕೆ ಸಮತ ಭೇಟಿ ಕೊಡ್ತಾರೆ ಜೈಲ್ನಲ್ಲಿ ಪವಿತ್ರ ಸಮತ ಭೇಟಿ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಸಂಗ್ರಹಿಸುತ್ತಾರೆ ಇನ್ನು ಎನ್ಯನ್ ಧನ್ರಾಜ್ಗೆ ಸಮತಾ ಹಣ ಕೊಟ್ಟಿರುವುದು ಪತ್ತೆಯಾಗಿದೆ ದರ್ಶನ್ ಹಾಗೂ ಪವಿತ್ರ ಜೊತೆ ನಿರಂತರ ಸಂಭಾಷಣೆಯ ಕಾಲ್ ರೆಕಾರ್ಡ್ ಮಾಹಿತಿ ಇದೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಪಡೆಯೋದಿಕ್ಕೆ ಸಮತಾಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಸೋಮವಾರ ವಿಚಾರಣೆಗೆ ಹಾಜರಾಗುವುದಾಗಿ ಪೊಲೀಸರಿಗೆ ಸಮತಾ ಮನವಿ ಮಾಡಿಕೊಂಡಿದ್ದಾರೆ ಪ್ರಕರಣದಲ್ಲಿ ಪವಿತ್ರ ಗೌಡ ಆಪ್ತಿ ಸಮತಾಗೆ ಶ್ರೇಷ್ಠ ಎದುರಾಗ್ತಾ ಇರುವಂತದ್ನು ಆಟ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ಬರಿಗೂ ಕೂಡ ಆತ್ಮೀಯರಾಗಿರುವಂತಹ ಸಮತ ಪರಪ್ ಜೈಲಿನಲ್ಲಿ ಇಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಭೇಟಿಯಾಗಿದ್ರು ಮತ್ತೆ ರೇಣುಕಾ ಸ್ವಾಮಿ ಕೊಲೆಯಾದ ದಿನದಂದು ಪವಿತ್ರ ಗೌಡ ಜೊತೆ ಸಮತ ಮಾತಾಡಿರ್ತಾರೆ ನಂತರದಲ್ಲಿ ಮಾರನೇ ದಿವಸ ಅವರ ಆರ್ಆರ್ ನಗರ ಮನೆಗೆ ಹೋಗಿ ಭೇಟಿ ಕೂಡ ಆಗಿದ್ದಾರೆ ಈ ಸಂಬಂಧಪಟ್ಟಾಗೆ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದ್ದು ಆಕೆಯನ್ನು ಕೂಡ ಈಗ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿರುವಂತದ್ದು ವಿಚಾರಣೆ ನಂತರದಲ್ಲಿ ಈಕೆ ಪಾತ್ರ ಅನ್ನೋದು ಗೊತ್ತಾಗಬೇಕಾಗಿದೆ ಐಷಾರಾಮಿ ಕಾರಿಗೆ ಮುನಿಸ್ಕೊಂಡ್ರ ಪವಿತ್ರ ಮುನಿಸು ಮರೆಸಲು ರೇಣುಕಾ ಮರ್ಡರ್ ಆಯ್ತಾ ಇನ್ನು ಐಷಾರಾಮಿ ಜೀವನ ನಡೆಸ್ತಾ ಇದ್ದಂತಹ ದರ್ಶನ್ ಗೆಳತಿ ಪವಿತ್ರ ಕೋಟಿ ಮೌಲ್ಯದ ಕಾರ್ಗಾಗಿ ದರ್ಶನ್ ಬಳಿ ಬೇಡಿಕೆ ಇಟ್ಟಿದ್ರಂತೆ ಕಾರ್ ಕೊಡ್ಸಿಲ್ಲ ಅಂತ ಬೇಸರ ಕೂಡ ಹಾಕಿದ್ರಂತೆ ಇದನ್ನ ಮರೆಮಾತ್ಸೋದಿಕ್ಕೆ ಅಂತಾನೆ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿ ಸರ್ಪ್ರೈಸ್ ಕೊಡೋದಿಕ್ಕೆ ದರ್ಶನ್ ಮುಂದಾಗಿರೋದಾಗಿ ಗೊತ್ತಾಗಿದೆ ದರ್ಶನ್ ಜೊತೆ ಗೆಳತಿ ಪವಿತ್ರ ಗೌಡ ಮುನಿಸು ಕೋಟಿ ಮೌಲ್ಯದ ಕಾರಿಗಾಗಿ ದರ್ಶನ್ ಬಳಿ ಪವಿತ್ರ ಡಿಮ್ಯಾಂಡ್ ದರ್ಶನ್ ದುಬೈ ಟ್ರಿಪ್ ನಿಂದ ಬರ್ತಿದ್ದಂತೆ ಗೌಡ ಕಾರಿಗೆ ಬೇಡಿಕೆ ಸದ್ಯ ದುಡ್ಡಿಲ್ಲ ಎಂದು ಕೋಟಿ ಮೌಲ್ಯದ ಕಾರು ಕೊಡಿಸಲು ದರ್ಶನ್ ನಕಾರ ಇಷ್ಟಪಟ್ಟ ಕಾರು ಸಿಗ್ಲಿಲ್ಲ ಅಂತ ಮುನಿಸ್ಕೊಂಡ ಗೆಳತಿ ಪವಿತ್ರ ಗೌಡ ಒಂದು ತಿಂಗಳ ಕಾಲ ದರ್ಶನ್ ಜೊತೆ ಮಾತು ಬಿಟ್ಟಿದ್ದ ಪವಿತ್ರ ಮಾತು ಬಿಟ್ಟಿದ್ರು ಇಬ್ಬರ ನಡುವೆ ಸೇತುವೆ ಆಗಿದ್ದ ಮೆಸೇಜ್ ಈ ಮಧ್ಯೆ ಪವಿತ್ರ ಗೌಡಾಗೆ ರೇಣುಕಾ ಸ್ವಾಮಿಯಿಂದ ಕಿರಿಕಿರಿ ಮುನಿಸು ಮರೆಸಲು ಕಿಡ್ನ್ಯಾಪ್ ಪ್ರಹಸನ ತಗ್ಲಾಕೊಂಡ ದರ್ಶನ್ ಅಂಡ್ ಗ್ಯಾಂಗ್ ಐಷಾರಾಮಿ ಜೀವನಕ್ಕೆ ಒಗ್ಗಿ ಹೋಗಿದ್ದಂತ ಪವಿತ್ರ ಗೌಡ ಏನಿದ್ರು ನಟ ದರ್ಶನ್ಗೆ ಕೋಟಿ ಬೆಲೆಯ ಕಾರನ್ನು ಕೊಡಿಸುವಂತೆ ಮನವಿ ಮಾಡಿದರು ಆದರೆ ನಟ ದರ್ಶನ್ ಅದಕ್ಕೆ ಸೊಪ್ಪಾಕಿರಲಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಮಧ್ಯೆ ಮಾತು ನಿಂತೋಗಿತ್ತು ಅನ್ನೋ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು ಯಾವಾಗ ರೇಣುಕಾಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದಾರೆ ಅನ್ನೋ ವಿಚಾರ ಏನು ದಟ ದರ್ಶನಕ್ಕೆ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯನ್ನು ಪತ್ತೆ ಮಾಡಿ ಪವಿತ್ರ ಗೌಡ ಮುಂದೆ ನಿಲ್ಲಿಸಿ ಸರ್ಪ್ರೈಸ್ ಕೊಡೋಕೆ ಮುಂದಾಗಿದ್ರು ಅನ್ನೋ ವಿಚಾರ ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು ಒಟ್ನಲ್ಲಿ ರೇಣುಕಾ ಸ್ವಾಮಿ ಕೇಸಲ್ಲಿ ದರ್ಶನ್ ಗ್ಯಾಂಗ್ ಎಸಗಿದ್ದ ಒಂದೊಂದೇ ತಪ್ಪು ಈಗ ಬಹಿರಂಗ ಆಗ್ತಾ ಇದೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ